ಜೂನ್ ಹದಿನಾಲ್ಕು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಒಂದು ಪೇತ್ರ ಐದು ಐದು ಪ್ರಿಯರೇ ಎಲ್ಲದಕ್ಕಿಂತಲೂ ಮೇಲೆ ನಾವು ದೀನತೆಯನ್ನು ಕಾಪಾಡಿಕೊಳ್ಳೋಣ ನಮ್ಮ ದೃಷ್ಟಿಯಲ್ಲಿ ನಾವು ಚಿಕ್ಕವರಾಗಿ ಕಾಣಿಸಿಕೊಂಡರೆ ದೇವರು ನಮ್ಮ ಸುರಕ್ಷತೆಯನ್ನೊಳಗೊಂಡಂತೆ ನಮ್ಮನ್ನು ತಮ್ಮ ಚಿತ್ತದ ಪ್ರಕಾರ ಉಪಯೋಗಿಸುವನು ಆದಾಗ್ಯೂ ನಮ್ಮ ಪ್ರಾಮಾಣಿಕತೆಯ ಪರೀಕ್ಷೆ ಬಂದಾಗ ನಮಗೆ ಮರೆಯಾಗಿರುವನು ಒಂದು ವೇಳೆ ಈ ದಿನ ಕರ್ತನು ನಿಮ್ಮನ್ನು ಹುರಿದುಂಬಿಸಿ ಆತನ ಸೇವೆಯಲ್ಲಿ ಅಲ್ಪ ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟರೆ ಅದನ್ನು ನಮ್ರತೆಯಿಂದಲೂ ದೀನತೆಯಿಂದಲೂ ಸ್ವೀಕರಿಸಿ ನೀವು ನಿಮ್ಮ ಅಯೋಗ್ಯತೆ ಅಪೂರ್ಣತೆಯನ್ನು ನೆನಪು ಮಾಡಿಕೊಂಡು ದೇವರೇ ತನ್ನ ಕಾರ್ಯವನ್ನು ನಿಮ್ಮಲ್ಲಿ ನಿರ್ವಹಿಸುತ್ತಿರುವನೆಂದು ತಿಳಿಯಿರಿ ಹಾಗೆಯೇ ನಾಳೆ ನೀವು ಅವಮಾನ ನಿಂದೆಯನ್ನು ಅಂಗೀಕರಿಸಲು ಸಿದ್ಧರಾಗಿರಿ ಯಾಕೆಂದರೆ ನಿಮ್ಮ ಗುಣ ಸಮತೋಲನಕ್ಕಾಗಿ ಇವುಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುತ್ತವೆ ಆದರೆ ನಿನ್ನೆಯ ದಿನದಲ್ಲಾದ ಜಯ ಈ ದಿನದಲ್ಲಾದ ನಿಂದೆ ಅವಮಾನಗಳ ದೆಸೆಯಿಂದ ಹೆದರಿದರೆ ನೀವು ಸಮರ್ಪಕವಾದ ರೀತಿಯಲ್ಲಿ ಆತ್ಮಿಕವಾಗಿ ಅಭಿವೃದ್ಧಿಯಾಗಿಲ್ಲದಂತೆ ಇರುವುದು ಕಂಡುಬರುವುದು